ಇವತ್ತು ಧ್ರುವನಾರಾಯಣ ಇಲ್ಲ, ಅವ್ರ ಸ್ಥಾನಕ್ಕೆ ತುಂಬಬೇಕಾಯಿತು. ಅದೇ ಸ್ವಭಾವ ಸೌಮ್ಯ ಉಳ್ಳಂಥ ಅವರ ಆತ್ಮೀಯಾಗಿದ್ದಂಥ ಚಂದ್ರಪ್ಪನವರು, ಇವರು ಪರಮೇಶ್ವರ್ ಇಬ್ಬರು ಜೊತೆಗೆ ಸೆಕ್ರೆಟರಿ ಆಗಿದ್ದರು. ಅಷ್ಟು ಹಿರಿಯರು, ಸ್ವಲ್ಪ ಜೋರಿಲ್ಲ ಅಷ್ಟೇ, ಬಟ್ ಎಲ್ಲ ಕೆಲಸ ಮಾಡ್ತಾರೆ. ಸೊ ಎಂ ಪಿ ಆಗಿದ್ದರು. ಸೊ ಅವ್ರಿಗೆ ಶುಭವಾಗಲಿ. ಇನ್ನು ನಮ್ಮ ಜೊತೆಯಲ್ಲಿ ಅವರು ಕಾರ್ಯಾಧ್ಯಕ್ಷರಾಗಿ ನಮ್ಮ ಧ್ರುವನಾರಾಯಣ ಅವರ ಸ್ಥಾನದಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ಮಾಡ್ತಾರೆ. ಅಲ್ಲಿ ಬಿ ಜೆ ಪಿ ಅವ್ರದ್ದು ನೋಡೋಣ, ಅವ್ರನ್ನ ಕೇಳ್ತಾರೆ ನೀವು ಯಾಕೆ ಬಿಡುಗಡೆ ಮಾಡಿಲ್ಲ. ಮಾಡಲಿ ಮಾಡಲಿ, ಅವ್ರದ್ದು ಮಾಡಲಿ, ಆಮೇಲೆ ನಾವು ಈಗಾಗಲೇ ಮಾಡಿಬಿಟ್ಟಿದೀವಲ್ಲ. ಜನ ಆಕಾಂಕ್ಷಿಗಳನ್ನ ಟಿಕೆಟ್ ವಂಚಿತರನ್ನ ಜೆ ಡಿ ಎಸ್ನವರು ಗಾಳ ಹಾಕ್ತಾರೆ. ಅವ್ರು ಆಗ್ತೈಸಿ, ಅವರೆಲ್ಲ ಪ್ರಯತ್ನ ಮಾಡ್ತಾರೆ, ಆಗ್ತಾರೆ, ಏನು ತೊಂದರೆ ಏನಿಲ್ಲ. ಈಗ ಅವ್ರ ಪಾರ್ಟಿಯವರು ಸಿಟಿಂಗ್ ಎಮ್ ಎಲ್ ಎಗಳೇ ಬಂದ್ಬಿಟ್ರಲ್ಲ, ಅದಕ್ಕೆ ಏನು ಹೇಳ್ತಾರೆ ಅವರು. ನಿಮ್ಗೆ ಗೊತ್ತಿದೆಯಾ, 20 ಜನ ಅವ್ರು ಲಾಸ್ಟ್ ಟೈಮ್ ಅಭ್ಯರ್ಥಿಗಳು ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಇಲ್ಲಿವರೆಗೆ 20 ಜನ ಬಂದಿದ್ದಾರೆ. ನಾವು ಅದ್ರ ಬಗ್ಗೆ ಏನು ಕ್ವಶನ್ ಮಾಡೋಕೆ ಹೋಗಲ್ಲ. ರಾಜಕೀಯದ ಸರ್ವೇ ಸಾಮಾನ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ನೀಚಲವಾದಂಥ ಬಹುಮತ ಬರ್ತದೆ. ಜನರಿಗೆ ಸೇವೆ ಮಾಡ್ತೀವಿ, ಪ್ರಜಾಪ್ರಭುತ್ವ ಉಳಿಸ್ತೀವಿ.